ಲೋಕಸಭೆ ಚುನಾವಣೆಯ ಹಿನ್ನೆಲೆ ಏಪ್ರಿಲ್ 1ರಂದು ಕಲಬುರಗಿಯಲ್ಲಿ ದಕ್ಷಿಣ ಹಾಗೂ ಉತ್ತರ ಕ್ಷೇತ್ರದ ಕಾಂಗ್ರೆಸ್ ಬೃಹತ್ ಕಾರ್ಯಕರ್ತರ ಸಮಾವೇಶ ಆಯೋಜನೆ ಮಾಡಲಾಗಿದೆ ಎಂದು ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಏಪ್ರಿಲ್ 1ರಂದು ಕಲಬುರಗಿ ದಕ್ಷಿಣ ಹಾಗೂ ಉತ್ತರ ವಿಧಾನಸಭಾ ಕ್ಷೇತ್ರದ ವತಿಯಿಂದ ನಗರದ ಶರಣಬಸಪ್ಪ ಅಪ್ಪ ಸಭಾಭವನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಅವರ ಪರವಾಗಿ ಬೃಹತ್ ಪ್ರಚಾರ ಸಭೆ ಏರ್ಪಡಿಸಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ರಾಧಾಕೃಷ್ಣ ದೊಡ್ಡಮನಿ, ಸಚಿವ ಪ್ರಿಯಾಂಕರ್ಗೆ, ಷಣ್ಪ್ರಕಾಶ್ ಪಾಟೀಲ್, ಶಾಸಕಿ ಕನಿಸ್ ಫಾತಿಮಾ ಸೇರಿದಂತೆ ಅನೇಕರು ಶಾಸಕರು ಕಾಂಗ್ರೆಸ್ ಮುಖಂಡರು ಭಾಗವಹಿಸಲಿದ್ದಾರೆ. ಸಮಾವೇಶದಲ್ಲಿ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಸಮಾವೇಶ ಯಶಸ್ವಿಯಾಗಿಸಬೇಕೆಂದು ಮನವಿ ಮಾಡಿದರು. ಈಗಾಗಲೇ ದೇವಳಿಯಿಂದ ಹುತ್ತಾತ್ಮದವರೆಗೆ ಪ್ರಚಾರ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಗುರುಮಿಟ್ಕಲ್ ಭಾಗದಲ್ಲಿ ಪ್ರಚಾರ ಮಾಡ್ತಿದ್ದಾರೆ. ನಾಳೆ ಒಂದನೇ ತಾರೀಕು ದಿವಸ ಗುಲ್ಬರ್ಗ ಸೌತ್ ಮತ್ತು ನಾರ್ತ್ನಲ್ಲಿ ಪ್ರಚಾರಕ್ಕೆ, ಒಂದನೇ ತಾರೀಕು ಗುಲ್ಬರ್ಗ ಸೌತ್ನಲ್ಲಿ ನಮ್ಮ ಶರಣಬಸಪ್ಪ ಅಪ್ಪ ಫಂಕ್ಷನ್ ಹಾಲ್ ಏನಿದೆ, ಬಸವರಾಜಪ್ಪ ಅಪ್ಪ ಫಂಕ್ಷನ್ ಹಾಲ್, 11 ಗಂಟೆಗೆ ಸರಿಯಾಗಿ ಅಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆ ಅಲ್ಲಿ ನಡೀತದೆ. ಆ ಸಭೆಯಲ್ಲಿ ಸನ್ಮಾನ್ಯ ರಾಧಾಕೃಷ್ಣ ಅವರು, ಜಗದೇವ್ ಗುತ್ತೇದಾರ್ ಅವರು ಮತ್ತು ನಮ್ಮ ಐಟಿಬಿಟಿ ಗ್ರಾಮೀಣ ಪಂಚಾಯತ್ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಅವರು, ಡಾಕ್ಟರ್ ಷಣ್ಪ್ರಕಾಶ್ ಪಾಟೀಲ್ ಅವರು ವೈದ್ಯಕೀಯ ಶಿಕ್ಷಣ ಸಚಿವರು, ಹಾಗೂ ನಮ್ಮ ಶರಣಬಸಪ್ಪ ದಸ್ತಾಪುರ ಸಚಿವರು, ಹಾಗೂ KKIDB ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು, ಬಿಆರ್ ಪಾಟೀಲರು, ಉಮಾ ಪಾಟೀಲ್ ಶಾಸಕರು ಮತ್ತು ಖನಿಜ ಪಾಟೀಲ್ ಮೇಡಮ್ ಅವರು ಶಾಸಕರು, ಅದೇ ಪ್ರಕಾರ ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಾಮಕ್ಕನೂರು ಅವರು, ಎಲ್ಲ ಶಾಸಕರು, ಎಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಎಲ್ಲರೂ ಸೇರಿ ಆ ಸಭೆಯನ್ನು ಭಾಗವಹಿಸ್ತಾ ಇದ್ದಾರೆ. ಹೆಚ್ಚಿನ ತಮ್ಮೂರ್ಗ ಮಾಧ್ಯಮದ ಮೂಲಕ ನಮ್ಮ ಕಾರ್ಯಕರ್ತರಿಗೆ, ಸಾರ್ವಜನಿಕ ಬಂಧುಗಳಿಗೆ, ಪಕ್ಷದ ಮುಖಂಡರುಗಳಿಗೆ ತಿಳಿಸುವುದಕ್ಕೆ ಸರಿಯಾಗಿ ಸಮಯಕ್ಕೆ 11 ಗಂಟೆಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷಗೊಳಿಸಬೇಕಂತೇಳಿ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡಿಕೊಳ್ತಿದ್ದೇನೆ. ನಾವೆಲ್ಲರೂ ಇವತ್ತು ಇಲ್ಲಿ ಸೇರಿರ್ತಕ್ಕಂಥದ್ದು ಇವತ್ತು ಬೆಳಗ್ಗೆ ನಾವು ಪತ್ರಿಕೆಯಲ್ಲಿ ನೋಡಿದ್ವಿ. ನಿನ್ನೆ ಅಫ್ಜಲ್ಪುರ ಮಾಜಿ ಶಾಸಕರು ಮತ್ತು ಉಮೇಶ್ ಯಾದವ್ ಅವರು ಭಾಳ ದೊಡ್ಡ ಮಾತುಗಳನ್ನು ಆಡಿದ್ದಾರೆ. ಇಡೀ ರಾಜ್ಯ ಅಲ್ಲ, ದೇಶನೇ ಹೋಗುತ್ತದೆ ಇವತ್ತು. ಅಭಿವೃದ್ಧಿ ಹರಿಕಾರ ಆದರೆ ಮಲ್ಲಿಕಾರ್ಜುನ ಖರ್ಗೆ ಅಂತೇಳಿ ಗುರುಮಿಟ್ಕಲ್ದಲ್ಲಿ ಆಗಿರೋದನ್ನ ಮಾಡಿರ್ತಕ್ಕಂಥದ್ದಾಗ್ಬೋದು, ಗುಲ್ಬರ್ಗದಲ್ಲಿ ಮಾಡಿರ್ತಕ್ಕಂಥದ್ದಾಗ್ಬೋದು, ಇವತ್ತು ಸೀತಾಪುರ್ನಲ್ಲಿ ಮಾಡಿರ್ತಕ್ಕಂಥದ್ದಾಗ್ಬೋದು, ಸನ್ಮಾನ್ಯ ಧರ್ಮ ಸಿಂಗ್ ಅವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅವರು ಸಾಧನೆ ಶೂನ್ಯ ಏನೂ ಮಾಡಿಲ್ಲ ಕಲಬುರಗಿ ಅಂತಕ್ಕಂಥ ಹೇಳಿಕೆ ಮುಖಪುಟದಲ್ಲಿ ಇವತ್ತು ಅವರ ಹೇಳಿಕೆಯನ್ನು ಇದನ್ನು ಅವರು ಅರ್ಥ ಮಾಡಿಕೊಳ್ಬೇಕು. ಅವರು ಇದೇ ಪಕ್ಷದಿಂದ ಟಿಕೆಟ್ ತೆಗೆದುಕೊಂಡು ಇದೇ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಧರ್ಮ ಸಿಂಗ್ ಸಾಹೇಬರೇ ಮಾಲೀಕರಿಗೆ ಟಿಕೆಟ್ ಕೊಟ್ಟರು. ಅವರು ಇದೇ ಶಾಸಕರಾಗಿರ್ತಕ್ಕಂಥವ್ರು ಭಾಳಷ್ಟು ಇಂದಿರ ಚಂದ್ರ ಅಂತ ಅವ್ರ ಬಾಯಿಂದ ಸಾಕಷ್ಟು ಎಲ್ಲ ಹೊಗಳಿದ್ದಾರೆ. ಈ 371 ಕಲಂ ತಿದ್ದುಪಡಿ ಮಾಡಿರ್ತಕ್ಕಂಥದ್ದು ಇವರೇ, ಈ ಭಾಗದಲ್ಲಿ ಅಪಕೃಷ್ಣ ಬ್ರಹ್ಮಕ್ಕಂಥದ್ದು ಇವರೇ, ಬ್ಯಾರೇಜ್ಗಳನ್ನು ಕಟ್ಟಿರ್ತಕ್ಕಂಥದ್ದು ಇವರೇ, ಅದರಿಂದ ಎರಡೂ ಕಡೆ ಬಂದರೆ ನೀರಾವರಿ ಆಗಿ ಕಬ್ಬು ಬೆಳೀತಕ್ಕಂಥದ್ದು ಇವರೇ, ಸ್ವರ್ಗ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್.